ಸಣ್ಣ ಕಥೆಯ ಜನಕ ಮಾಸ್ತಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮಾಸ್ತಿಯವರು ಕನ್ನಡ ಕಥೆಗೆ ಏನು ಮಾಡಿದರು, ಎಂಥ ಸಂಪ್ರದಾಯದ ಮೊದಲಿಗರಾದರು ಅನ್ನೋದನ್ನು ಬಿಡಿಸಿ ಹೇಳಬೇಕಂತಿಲ್ಲ, ಆದರೂ ಕೂಡ ಕೆಲವು ವಿಷಯಗಳನ್ನು ಜ್ಞಾಪಿಸ್ಕೋಬೇಕಾಗುತ್ತೆ. ಈ ರಂಗನ ಮದುವೆ ಒಂದು ಕಾಲ, ಒಂದು ಸಮಾಜ ಬದಲಾಗುತ್ತಾ ಇರುವಂತಹ ಸಂಕ್ರಮಣದ ಕಾಲದ ಕೆಲವೊಂದು ನಡವಳಿಕೆಗಳನ್ನು, ಪದ್ಧತಿಗಳನ್ನು ಹೇಳುತ್ತೇವೆ. ರಂಗನಾಥ, ಯಾವಾಗ ಬಂದಿಯೋ? ನಿನ್ನೆ ಬಂದೆ. ದೇವ ಬಂದ ನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶಿಖಾಮಣಿ ಬಂದಾನು. ನಮ್ಮ ಆಧುನಿಕ ಮಾನಗಳ ಪ್ರಕಾರ ಇದು ಸಣ್ಣ ಕಥೆಯ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು ಅಂತ ಗುರುತಿಸ್ತೇವೆ. ಅಂತಹ ರಚನೆ ಬಂದದ್ದು ಸುಮಾರು 100 ವರ್ಷದ ಕೆಳಗೆ. ಆಯುಷ್ಮಾನ್, ನಮಗೆ ತಿಳಿದಿರೋ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಂಜೆ ಮಂಗೇಶ್ ರಾಯರು ಮೊದಲು ಕನ್ನಡದಲ್ಲಿ ಕಥೆಗಳನ್ನು ಬರೆದರು. ಈ ಶತಮಾನದಲ್ಲಿ ಸಣ್ಣ ಕಥೆಗಳನ್ನು ಬರೆದವರಲ್ಲಿ ತುಂಬ ಮುಖ್ಯರಾದವರ ಪೈಕಿ ಕೆರೂರ ವಾಸುದೇವಾಚಾರ್ಯರು ಸಹ ಒಬ್ಬರು. ನಿಮ್ಮಲ್ಲಿ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ, ಆದರೂ ಯುರೋಪಿಯನ್ ವ್ಯವಸ್ಥೆ ನಿಮಗೆ ಚೆನ್ನಾಗಿ ಸಾಧಿಸಿಲ್ಲ. ಎಲ್ಲ ಪದಾರ್ಥಗಳನ್ನು ಹೀಗೆ ಒಟ್ಟಿಗೆ ಒಟ್ಟೋದಲ್ಲ, ಈ ಪಾತ್ರಗಳಿಗಿಂತ ಚೀನಾ ಭಾಂಡಗಳು ಪ್ರಶಸ್ತವಾಗಿರ್ತವೆ. ಕನ್ನಡ ಸಣ್ಣ ಕಥೆಯ ಇತಿಹಾಸದಲ್ಲಿ ಎಂ.ಎನ್. ಕಾಮತ್ ಬಹಳ ದೊಡ್ಡ ಹೆಸರು. ಮಾಸ್ತಿಯವರು ಅವರು ಬರೆದ ಕಥೆಗಳೇ ಅಲ್ಲದೆ ಬೇರೆಯವರು ಹೇಳಿದ ಅನುಭವಗಳನ್ನು, ಕಥೆಗಳನ್ನು ಕೂಡ ಕಥೆಯಾಗಿಸಿದ್ದಾರೆ ಅನ್ನೋದು ಒಂದು ವಿಶಿಷ್ಟವಾದ ಅಂಶ. ಮದುವೆ ಆ ತಂಗಿಗೆ ತನ್ನ ಸಂಕಲ್ಪ ತಿಳಿಸಿದ್ನೆ ಹೊರತು ಅವನ ಎತ್ತರ ಬೆಳೆದಿರೋ ತಂಗಿಗೆ ಒಂದು ಗಂಡು ಹುಡುಕೋ ಜವಾಬ್ದಾರಿ ತಗೊಳ್ಳಿಲ್ಲ. ಅಲ್ಲ, ನಮ್ಮ ಕೆಲಸ ಅಲ್ವಾ? ನಾನು ಇಲ್ಲೇ ನಿಂತಿದ್ದೆ. ನಾನು ಬರೆಯೋಕ್ಕೆ ಶುರು ಮಾಡಿದಾಗ ಮಾಸ್ತಿನ ಓದ್ತಿರಲಿಲ್ಲ ನಾನು ಹೆಚ್ಚು, ಯಾಕಂದರೆ ಭಾಳ ದೊಡ್ಡ ಹೆಸರಾದ್ದರಿಂದ ಅದನ್ನು ದೂರ ಇಟ್ಟೇ ಬರೆಯೋದಕ್ಕೆ ಕರಿಬೇಕು ಅಂತ. ಈಚೆಗೆ ನಾನು ಓದ್ತಾ ನಿಮ್ಮ ಅಭಿಪ್ರಾಯ ಹೌದು ಅನಿಸುತ್ತೆ ನನಗೆ. ಮಾಸ್ತಿ ನಿಜವಾಗಿಯೂ ಅವರ ತಲೆಮಾರಿನ ಒಬ್ಬ ಮೇಜರ್ ರೈಟರ್. ಅಲ್ಲಿರುವ ಒಂದು ನನಗೆ ವಿಚಿತ್ರವಾದ ಒಂದು ಶಕ್ತಿ ಅವರಲ್ಲಿ ಏನು ಅಂದರೆ, ಅಷ್ಟು ಕಲ್ಯಾಣದಾಯಕವಾದ ದೃಷ್ಟಿಯನ್ನು ಇಟ್ಕೊಂಡು ಅದಕ್ಕೆ ವಿರುದ್ಧವಾದ್ದನ್ನು ನೋಡಲಿಕ್ಕೆ ಅವರು ಹಿಂಜರಿಯಲಿಲ್ಲ. ಇಲ್ಲ, ಎಲ್ಲವನ್ನೂ ನೋಡಿದ್ದಾರೆ ಅವರು. ಕ್ರೌರ್ಯವನ್ನು ನೋಡಿದ್ದಾರೆ, ಅಸೂಯೆಯನ್ನು ನೋಡಿದ್ದಾರೆ, ಎಲ್ಲ ಆಗಿ ನಾನು ಒಂದ್ಸರಿ ಬರೆದೆ. ಅದು ಮಾಸ್ತಿಗೂ ಬಹಳ ಇಷ್ಟ ಆಯಿತು. ಯಾರಾದರೂ ಬೆಳೀತಾ ಇರುವ ಒಬ್ಬ ಹುಡುಗನಿಗೆ, ಹುಡುಗಿಗೆ ಕನ್ನಡದಲ್ಲಿ ಯಾರನ್ನಾದರೂ ನಾನು ಓದಲಿಕ್ಕೆ ಕೊಡಬೇಕು ಅಂತಂದರೆ, ಆ ಬೆಳೆಯುವುದಕ್ಕೆ ಪೂರೈಕೆಯಾಗಿ ಜೀವನದಲ್ಲಿರುವ ದುಷ್ಟವನ್ನು ನೋಡ್ತಾ ಒಳ್ಳೆಯದನ್ನು ನೋಡ್ತಾ ಬೆಳೆಯೋದಕ್ಕೆ ಅಗತ್ಯವಾದ ಒಂದು ಶಿಕ್ಷಣ ಸಿಗುತ್ತಲ್ಲ, ಅದು ದುಷ್ಟತನದ ದರ್ಶನದಿಂದಲೂ ಬರ್ತದೆ, ಒಳ್ಳೆಯದನ್ನು ಕುರಿತು ಧ್ಯಾನ ಮಾಡೋದ್ರಿಂದಲೂ ಬರ್ತದೆ. ಈ ಎರಡನ್ನೂ ಒಂದು ಹಿತವಾದ ಸಾನ್ನಿಧ್ಯದಲ್ಲಿ, ಒಂದಕ್ಕೊಂದು ಸನ್ನಿಧಿಯಾಗಿ ಇರುವ ರೀತಿಯಲ್ಲಿ ಯಾರನ್ನಾದ್ರೂ ಕೊಡ್ಬೋದು ಅಂದರೆ ಮಾಸ್ತಿ ಒಬ್ಬರೇ. ಕತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ? ಆವುದು ವಿಸ್ತರ, ಯಾವುದು ದುಸ್ತರ? ನಿನಗೆಲೆ ಹರ್ಷದ ಹರಿಕಾರ,
ನಿನಗೆಲೆ ಹರ್ಷದ ಹರಿಕಾರಾ.